ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವರ್ಷದ ಪ್ರಥಮ ಪಿಯುಸಿಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ನೀವು ಕಲಾ ವಿಭಾಗಕ್ಕೆ ಈಗ ಪ್ರವೇಶವನ್ನ ಪಡೆದಿದ್ದೀರಿ. ಅದರಲ್ಲಿ ಬಹುಮುಖ್ಯವಾಗಿ 6 ವಿಷಯಗಳ ಮೇಲೆ ನೀವು ಅಧ್ಯಯನವನ್ನ ಮಾಡುವಂಥದ್ದು. ಇಲ್ಲಿ ನಾನು ಬೋಧಿಸತಕ್ಕಂಥ ಒಂದು ವಿಷಯ ಸಮಾಜಶಾಸ್ತ್ರ, ಇಂಗ್ಲಿಷ್ ನಲ್ಲಿ ಇದ್ರೆ ಸೋಷಿಯಾಲಜಿ ಅಂತ ಕರಿತೀವಿ. ಇಲ್ಲಿ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ಅಂದ್ರೇನು ಅಂದ್ರೆ, ಮಾನವನ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರ. ಅಂದ್ರೆ ಇಡೀ ಮಾನವನ ಬದುಕಿನ ಒಂದು ಚಿತ್ರಣವನ್ನ ಸಮಗ್ರವಾಗಿ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರವನ್ನೇ ನಾವು ಸಮಾಜಶಾಸ್ತ್ರ ಅಂತ ಕರಿತೀವಿ. ಅದರಲ್ಲಿ ಇಲ್ಲಿ ಸಮಾಜಶಾಸ್ತ್ರದ ಒಂದು ಪರಿಚಯ ಅಂದ್ರೆ ಪ್ರಥಮ ಪಿಯುಸಿಯಲ್ಲಿ ಸಮಾಜಶಾಸ್ತ್ರದ ಒಂದು ಪರಿಚಯವನ್ನ ನಾವು ಪಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಅಧ್ಯಯ ಒಂದು ಸಮಾಜಶಾಸ್ತ್ರದ ಸ್ವರೂಪ. ಸ್ವರೂಪ ಅಂದ್ರೆ ಗುಣ, ಅಂದ್ರೆ ನಮ್ಮ ಸಮಾಜವು ಯಾವ ಗುಣಗಳನ್ನ ಹೊಂದಿದೆ, ಹೇಗೆ ಹೊಂದಿದೆ, ಯಾಕೆ ಹೊಂದಿದೆ ಎನ್ನುವಂತ ಒಂದು ವಿಷಯವನ್ನ, ಮತ್ತು ಇಲ್ಲಿ ಅನೇಕ ತರದ ಒಂದು ಪ್ರಸಂಗಗಳನ್ನ ನೀವು ಪ್ರಥಮ ಪಿಯುಸಿ ಸಮಾಜಶಾಸ್ತ್ರದಲ್ಲಿ ಕಲಿತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿನೇ ನಾವು ಸಮಾಜಶಾಸ್ತ್ರವನ್ನ ಒಂದು ಸಮಾಜ ವಿಜ್ಞಾನ ಅಂತ ಕರಿತೀವಿ. ಬಹುಮುಖ್ಯವಾಗಿ ವಿಜ್ಞಾನಗಳಲ್ಲಿ ಎರಡು ವಿಧಗಳನ್ನ ನಾವು ಕಾಣ್ತಿದ್ದೀವಿ. ಮೊದಲನೇದು ನೈಸರ್ಗಿಕ ವಿಜ್ಞಾನ ಅಥವಾ ಭೌತ ವಿಜ್ಞಾನ, ಎರಡನೇದು ಸಮಾಜ ವಿಜ್ಞಾನ. ನೈಸರ್ಗಿಕ ವಿಜ್ಞಾನ ಅಥವಾ ಭೌತ ವಿಜ್ಞಾನ ಅಂದ್ರೆ ಭೌತಿಕ ಜಗತ್ತನ್ನ ಕುರಿತು ಅಥವಾ ನೈಸರ್ಗಿಕ ಅಂಶಗಳನ್ನ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನವನ್ನ ನಾವು ನೈಸರ್ಗಿಕ ವಿಜ್ಞಾನ ಅಂತ ಕರಿತೀವಿ. ಇನ್ನು ಎರಡನೇದು ಸಮಾಜ ವಿಜ್ಞಾನ, ಅಂದ್ರೆ ಮಾನವನ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತದ್ದನ್ನ ನಾವು ಸಮಾಜ ವಿಜ್ಞಾನ ಅಂತ ಕರಿತೀವಿ. ಇಲ್ಲಿ ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ. ಇದರ ಕೀರ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥವರು ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವೇನ್ ಕರಿತೀವಿ, ಆಗಸ್ಟ್ ಕೋಮ್ಟ್ರವರು. ಅಂದ್ರೆ ಅಲ್ಲಿ ತನಕ, ಅಂದ್ರೆ ಆಗಸ್ಟ್ ಕೋಮ್ಟ್ ಬರೋ ತನಕ ಸಮಾಜದ ಬಗ್ಗೆ ಯಾರು ಅಧ್ಯಯನ ಮಾಡಿರಲಿಲ್ವೇ ಎನ್ನುವಂತ ಒಂದು ಸಣ್ಣ ಅನುಮಾನ ನಿಮ್ಮನ್ನ ಕಾಡಬಹುದು. ನಾವು ಮಾಡ್ತೀವಿ ಸಾಮಾನ್ಯವಾಗಿ, ಸಾಕ್ರೆಟಿಸ್ ಅಥವಾ ಪ್ಲೇಟೋ, ಅರಿಸ್ಟಾಟಲ್ ಅಥವಾ ಕೌಟಿಲ್ಯ, ಸಿಸಿರೋ, ಜಾನ್ ಲಾಕ್ ಇತ್ಯಾದಿ ಎಲ್ಲೋ ಚಿಂತಕರ ಒಂದು ಅಧ್ಯಯನಗಳಲ್ಲಿ ನಾವು ಕಾಣ್ತೀವಿ. ಆದ್ರೆ ಚಿಕ್ಕ ಚಿಕ್ಕ ಅಂಶಗಳನ್ನ ಕಾಣ್ತೀವಿ. ಮಾನವನ ಸಮಾಜವನ್ನೇ ನೇರವಾಗಿ ವೈಜ್ಞಾನಿಕವಾಗಿ ಯಾರೂ ಕೂಡ ಅಧ್ಯಯನ ಮಾಡಿಲ್ಲ. ಅವರನ್ನೆಲ್ಲ ನಾವೇನಂತ ಕರಿತೀವಿ, ಪ್ಲೇಟೋ, ಅರಿಸ್ಟಾಟಲ್ ಅಥವಾ ಸಾಕ್ರೆಟಿಸ್ ನಾವು ಚಿಂತಕರು, ದಾರ್ಶನಿಕರು, ಸುಧಾರಣಾವಾದಿಗಳು ಅಥವಾ ತತ್ವಜ್ಞಾನಿಗಳಂತ ಕರಿತೀವಿ. ವಿನಃ ನಾವು ಅವರನ್ನ ಸಮಾಜಶಾಸ್ತ್ರಜ್ಞರು ಅಂತ ಕರಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಮಾನವನ ಸಮಾಜವನ್ನ ನೇರವಾಗಿ ವೈಜ್ಞಾನಿಕವಾಗಿ ಅವ್ರು ಯಾರೂ ಕೂಡ ಅಧ್ಯಯನ ಮಾಡಲಿಲ್ಲ. ಸೊ ಈ ಒಂದು ಕೊರತೆಯನ್ನ ನೀಗಿಸುವ ಕಾರಣಕ್ಕಾಗಿನೇ ಇಲ್ಲಿ ಅಗಸ್ಟ್ ಕೋಮ್ಟ್ರವರು ಸಮಾಜಶಾಸ್ತ್ರ ಎನ್ನುವಂತ ಒಂದು ಹೊಸ ವಿಜ್ಞಾನವನ್ನ, ಒಂದು ಹೊಸ ಸಾಮಾಜಿಕ ವಿಜ್ಞಾನವನ್ನ ಇಡೀ ನಮ್ಮ ಅಧ್ಯಯನ ಲೋಕಕ್ಕೆ ಅಥವಾ ನಮ್ಮ ಜಾಗತಿಕ ಸಮಾಜಕ್ಕೆ ಪರಿಚಯವನ್ನ ಮಾಡಿಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಸೊ ಅದರಲ್ಲಿ ಸಮಾಜಶಾಸ್ತ್ರದ ಅರ್ಥ ಹಂಗಂದ್ರೆ ಏನಪ್ಪ, ಸಮಾಜಶಾಸ್ತ್ರ ಅಂದ್ರೇನು ಅಂದ್ರೆ, ನಾವು ಇಂಗ್ಲಿಷ್ ನಲ್ಲಿ ನಾವು ಸೋಷಿಯಾಲಜಿ ಅಂತ ಕರಿತೀವಿ. ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಸಮಾಜಶಾಸ್ತ್ರದ ಅರ್ಥವನ್ನ ವಿವರಿಸಿ ಅಥವಾ ಸಮಾಜಶಾಸ್ತ್ರ ಎಂದ್ರೇನು ಅಥವಾ ಸೋಷಿಯಾಲಜಿ ಎಂಬ ಪದದ ಅರ್ಥವನ್ನ ತಿಳಿಸಿ ಎನ್ನುವಂಥದ್ದನ್ನ ಅವರು ಇಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಸಮಾಜಶಾಸ್ತ್ರ ಎಂಬ ಪದವು ಇಲ್ಲಿ ಸೋಷಿಯಾಲಜಿ ಎಂಬ ಇಂಗ್ಲಿಷ್ ಪದದ ಅನುವಾದ. ಇಲ್ಲಿ ಸೋಷಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಇಲ್ಲಿ ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಪದದಿಂದ ಬಂದಿದೆ. ಇಲ್ಲಿ ಲ್ಯಾಟಿನ್ ಭಾಷೆಯ ಸೋಸಿಯಸ್ ಅಂದರೆ ಸಹಚರ, ಸಂಗಾತಿ, ಒಡನಾಡಿ, ಇನ್ನೊಂದು ವಿಶಾಲವಾಗಿರ್ತಕ್ಕಂಥ ಒಂದು ಅರ್ಥ ಅಂದ್ರೆ ಸಮಾಜ ಅಂತ ಕರಿತೀವಿ. ಇಲ್ಲಿ ಲಾಗೋಸ್ ಅಂದ್ರೆ ವಿವರಣೆ ಅಥವಾ ಜ್ಞಾನ ಅಥವಾ ಶಾಸ್ತ್ರ ಅಂತ ಕರಿತೀವಿ.
ಸೊ ಇವೆರಡನ್ನ ಸೇರಿಸಿದಾಗ ಸಮಾಜ ಶಾಸ್ತ್ರ ಅಂದ್ರೆ ಸಮಾಜವನ್ನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರ. ಇಲ್ಲಿ ಒಂದು ಪ್ರಶ್ನೆ, ಒಂದಂಕದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಸಮಾಜ ಶಾಸ್ತ್ರದ ಅಕ್ಷರಸ ಅರ್ಥವೇನು ಅಂದ್ರೆ, ಅಥವಾ ಸೋಷಿಯಾಲಜಿ ಎಂಬ ಪದದ ಅಕ್ಷರಸ ಅರ್ಥವೇನಂತಂದ್ರೆ ಸಮಾಜ ಶಾಸ್ತ್ರ ಮಾನವನ ಸಮಾಜವನ್ನ ವೈಜ್ಞಾನಿಕವಾಗಿಯೂ ಮತ್ತು ಸಮಗ್ರವಾಗಿಯೂ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರವನ್ನು ನಾವಿಲ್ಲಿ ಸಮಾಜ ಶಾಸ್ತ್ರ ಅಂತ ಕರೆದಿದ್ದೀವಿ ಎನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಸಮಾಜ ಶಾಸ್ತ್ರದ ಬಗ್ಗೆ ಅನೇಕ ಚಿಂತಕರು ಅಧ್ಯಯನವನ್ನ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಅಗಸ್ಟ್ ಕೋಮ್, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿನ್, ಮ್ಯಾಕ್ಸ್ ವೆಬರ್ ಮತ್ತು ಕಾರ್ಲ್ ಮಾರ್ಕ್ಸ್, ವಿಶೇಷವಾಗಿ ಐದು ಇವರನ್ನು ನಾವು ಪಾಶ್ಚಿಮಾತ್ಯ ಸಮಾಜ ಶಾಸ್ತ್ರಜ್ಞರು ಅಂತ ಕರಿತೀವಿ. ಅದರಲ್ಲಿ ಮೊದಲನೆಯವರು ಅಗಸ್ಟ್ ಕೋಮ್. ಇಲ್ಲಿ ಅಗಸ್ಟ್ ಕೋಮ್ ಅವರು ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ, ಸಮಾಜ ಶಾಸ್ತ್ರವು ನಿಸರ್ಗ ಸಹಜವಾದ ಅಂದ್ರೆ ಇಲ್ಲಿ ಇಡೀ ಸಮಾಜ ನಿಸರ್ಗವಾಗಿ ಇರ್ತಕ್ಕಂಥ ಸಮಾಜವನ್ನ ಸಹಜವಾಗಿಯೇ ಅಧ್ಯಯನ ಮಾಡತಕ್ಕಂಥದ್ದು ಮತ್ತು ಸ್ಥಿರ ನಿಯಮಗಳಿಗೆ ಅಂದ್ರೆ ಪಾಸಿಟಿವಿಸಂ ಅಂತ ಕರಿತೀವಿ, ಪ್ರತ್ಯಕ್ಷ ಪ್ರಮಾಣವಾದದ ಆಧಾರದ ಮೇಲೆ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಸಾಮಾಜಿಕ ವಿದ್ಯಮಾನಗಳು ಅಂದ್ರೆ ನಾವೆಲ್ಲ ಸಮಾಜದಲ್ಲಿ ನಾವು ಬಂಧುತ್ವ ವ್ಯವಸ್ಥೆ ಅಡಿಯಲ್ಲಿ ಬದುಕ್ತಾ ಇದ್ವಿ, ಗಂಡ ಹೆಂಡತಿ ಮಕ್ಕಳು ಅಥವಾ ಸಂಬಂಧ ನೆರೆಯವರೆ ಕುಟುಂಬ ಹೀಗೆ ಸಮೂಹ ಸಂಸ್ಕೃತಿ ಇವೆಲ್ಲವುಗಳನ್ನ ನಾವು ಹೇಗೆ ಕಟ್ಟಿಕೊಂಡಿದ್ದೀವಿ ಎನ್ನುವಂಥದ್ದನ್ನು ಇಲ್ಲಿ ಇಲ್ಲಿ ವೈಜ್ಞಾನಿಕವಾಗಿ ಇಲ್ಲಿ ಅರ್ಥ ಮಾಡಿಸ್ತಕ್ಕಂತ ಒಂದು ಸಂದರ್ಭವನ್ನ ಇಲ್ಲಿ ಅಗಸ್ಟ್ ಕೌಂಟರ್ ಅವರು ನೀಡ್ತಾರೆ. ಇವರು ಸಾಮಾನ್ಯವಾಗಿ 1839 ಪ್ರಪ್ರಥಮವಾರಿಗೆ ಪಾಸಿಟಿವ್ ಫಿಲಾಸಫಿ ಎನ್ನುವಂತ ಒಂದು ಗ್ರಂಥದಲ್ಲಿ ಅವರು ಒಂದು ಉಪನ್ಯಾಸವನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಪರಿಚಯವನ್ನು ಮಾಡ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿನೆ ಸಮಾಜ ಶಾಸ್ತ್ರದ ಬಗ್ಗೆ ಆಳವಾಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಉತ್ಸಾಹವನ್ನ ರೂಢಿಸಿಕೊಂಡಿರ್ತಕ್ಕಂಥ ಅಗಸ್ಟ್ ಕೌಂಟರ್ ಅವರು 1839 ಪಾಸಿಟಿವ್ ಫಿಲಾಸಫಿ ಎಂಬ ಗ್ರಂಥದಲ್ಲಿ ಪರಿಚಯವನ್ನು ಮಾಡಿಸ್ತಾರೆ. ಸೊ ಅದಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟನ್ನು ಕೊಡ್ತಾರೆ, ಒಂದು ಆ ವೈಜ್ಞಾನಿಕ ನೆಲೆಗಟ್ಟನ್ನು ಮತ್ತಷ್ಟು ಬಲಪಡಿಸಿ ಇಡೀ ಸಮಾಜಕ್ಕೆ ಅನಾವರಣವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಅಗಸ್ಟ್ ಕೋಮ್ಟರ್ ಅವರನ್ನು ನಾವು ಸಮಾಜ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ನಿಮ್ಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಸಮಾಜದ ಪಿತಾಮಹ ಯಾರು, ಸಮಾಜ ಶಾಸ್ತ್ರದ ಪಿತಾಮಹ ಯಾರಂದ್ರೆ ಅಗಸ್ಟ್ ಕೋಮ್ಟ್ ಅಂತ ನೀವು ಉತ್ತರವನ್ನ ಬರಿಬೇಕಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನೆಕ್ಸ್ಟ್ ಎಮಿಲಿ ಡರ್ಕಿನ್ ಎನ್ನುವಂತ ಒಬ್ಬ ಸಮಾಜ ಶಾಸ್ತ್ರಜ್ಞ. ಇಲ್ಲಿ ಎಮಿಲಿ ಡರ್ಕಿನ್ ಅವರು ಕೂಡ ಇಲ್ಲಿ ಸರ್ವಸಾಮಾನ್ಯವಾಗಿ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜ ಶಾಸ್ತ್ರ ಅಂತ ಕರೀತಾರೆ. ಸಾಮಾಜಿಕ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್, ನಾವೆಲ್ಲ ಸಂಸ್ಥೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸಂಸ್ಥೆ ಅಂದ ತಕ್ಷಣ ಕೇವಲ ಒಂದು ಬಿಲ್ಡಿಂಗ್ ಅಥವಾ ತಿನ್ನುವ ಆಹಾರ ಈ ತರದಲ್ಲ, ಸಂಸ್ಥೆ ಅಂದ ತಕ್ಷಣ ಒಂದು ವಿಶಿಷ್ಟ ಕಾರ್ಯವಿಧಾನದ ಒಂದು ಶೈಲಿಯನ್ನ ಮಾನವ ಇಲ್ಲಿ ರೂಢಿಸಿಕೊಂಡಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಅವುಗಳನ್ನು ವೈಜ್ಞಾನಿಕವಾಗಿ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲಿ ಎಮಿಲಿ ಡರ್ಕಿನ್ ಅವರು. ನೆಕ್ಸ್ಟ್ ಮ್ಯಾಕ್ಸ್ ವೆಬರ್ ಅವರು ಸಾಮಾನ್ಯವಾಗಿ ಸಾಮಾಜಿಕ ವರ್ತನೆ ಅಂದ್ರೆ ಮನುಷ್ಯ ಸಮಾಜದಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾನೆ, ಯಾವೊಬ್ಬ ಮನುಷ್ಯನಲ್ಲಿ ವರ್ತಿಸಲಿಕ್ಕೆ ನಮಗೆ ಒಂದು ಇನ್ಫ್ಲುಯೆನ್ಸ್ ಅಂತ ಇದೆ, ಪ್ರಭಾವ ಅಂದ್ರೆ ನಮಗೆ ಒಂದು ಸಂಸ್ಕೃತಿಯನ್ನು ರೂಢಿಸಿಕೊಂಡಿರ್ತಾರೆ. ನಮ್ಮ ಮೇಲೆ ತಂದೆ ತಾಯಿ, ನಮ್ಮ ಮನೆ ಕುಟುಂಬ ಪರಿಸರ ಎಲ್ಲವೂ ಕೂಡ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರಿರುತ್ತೆ. ಹೀಗೆ ಯಾವ ಮನುಷ್ಯನ ವರ್ತನೆಯನ್ನ ನಾವು ಅಧ್ಯಯನ ಮಾಡಿದ ತಕ್ಷಣ ಅಲ್ಲಿ ಸಮಾಜ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿದಂಗೆ. ಹಾಗಾಗಿ ಇಲ್ಲಿ ಮ್ಯಾಕ್ಸ್ ವೆಬರ್ ಅವರು ಸಾಮಾಜಿಕ ವರ್ತನೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದೇ ಸಮಾಜ ಶಾಸ್ತ್ರ ಅಂತ ಕರೆದ್ರೆ, ಇಲ್ಲಿ ಎಚ್ ಎಂ ಜಾನ್ಸನ್ ಅಂತಕ್ಕಂಥವರು ಸಮೂಹಗಳ ಅಂದ್ರೆ ಸಾಮಾಜಿಕ ಸಮೂಹಗಳ ಕುರಿತಾದ ಅಧ್ಯಯನ. ಸಮೂಹ ಅಂದ್ರೆ ಗುಂಪು ಗುಂಪಾಗಿ ಸೇರ್ತಕ್ಕಂಥದ್ದು, ಸುಮ್ಮನೆ ಸೇರಲ್ಲ ಭೌತಿಕವಾಗಿ ಅಥವಾ ನಾವು ಸುಮ್ಮನೆ ಹತ್ರ ಬರಲ್ಲ, ಅಲ್ಲಿ ಅನೇಕ ಉದ್ದೇಶ ಗುರಿ ಈಡೇರಿಕೆಗಾಗಿ ನಾವೆಲ್ಲ ಏನ್ ಮಾಡಿರ್ತೀವಿ ಅಂತಂದ್ರೆ ಸೇರ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಒಂದು ಸಮೂಹಗಳ ಕುರಿತಾದ ಒಂದು ಅಧ್ಯಯನವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಮಾಜ ಶಾಸ್ತ್ರ. ಅಂದ್ರೆ ಇಲ್ಲಿ ವ್ಯಾಖ್ಯೆಗಳಂದ್ರೆ ಕೇವಲ ಸುಮ್ಮನೆ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲ, ವ್ಯಾಖ್ಯೆ ಅಂತಂದ್ರೆ ಅಲ್ಲಿ ಸಂಶೋಧನಾ ಕೃತಿಯಿಂದ ಹೊರಬಂದಿರತಕ್ಕಂಥ ಒಂದು ಅಧ್ಯಯನದ ಫಲಿತ. ಅಲ್ಲಿ ಸಾಕಷ್ಟು ಒಂದು ವಿಷಯದ ಮೇಲೆ 16 ಕಾಲ ಒಂದು ಅಧ್ಯಯನವನ್ನ ಮಾಡಿ ಅದರತಕ್ಕಂಥ ಒಂದು ಸತ್ಯಾಂಶವನ್ನ ನಮಗೆ ನೀಡಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಇಲ್ಲಿ ವ್ಯಾಖ್ಯಾನಗಳು ಒಂದು ರೀತಿಯ ನಮಗೆ ಒಂದು ಮಾರ್ಗದರ್ಶನವನ್ನ ಅಥವಾ ನಮಗೆ ಒಂದು ದಿಕ್ಸೂಚಿಯನ್ನ ತೋರಿಸ್ತಕ್ಕಂಥ ಒಂದು ವಿಶಿಷ್ಟ ಒಂದು ಕ್ರಮ ಎನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಉಗಮ ಅಂತ ಕರೀತೀವಿ ನಾವು. ಯಾವ ಉಗಮ ಆಯ್ತು?
ಸಾಮಾನ್ಯವಾಗಿ 18ನೇ ಶತಮಾನ ಇದನ್ನ ಆರಂಭದ ಒಂದು 16-17ನೇ ಶತಮಾನದಲ್ಲಿ ನಾವೇನು ಅಂಧಕಾರ ಯುಗ ಅಂತ ಕರಿತೀವಿ, ಅಲ್ಲಿಂದಲೇ ನಾವು ಸೂಕ್ಷ್ಮವಾಗಿ ಗುರುತಿಸಿದ ಅದರ ಚಹರೆಗಳನ್ನು ಕಾಣಬಹುದು. ಆದ್ರೆ 18ನೇ ಮತ್ತು 19ನೇ ಶತಮಾನದಲ್ಲಿ ಇದಕ್ಕೆ ಹೆಚ್ಚು ಸ್ಕೋಪ್, ಅಂದ್ರೆ ಇದಕ್ಕೆ ಹೆಚ್ಚು ವಿಸ್ತಾರತೆಯನ್ನ, ಹೆಚ್ಚು ಒಂದು ವೈಜ್ಞಾನಿಕ ಒಂದು ಅಂಶವನ್ನ ಅದಕ್ಕೆ ಬೆರೆಸಿರ್ತಕ್ಕಂಥ ಒಂದು ತಳಹದಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. ಹೀಗೆ ಸಾಮಾನ್ಯವಾಗಿ ಇಲ್ಲಿಗೆ ಸುಮಾರು 50 ವರ್ಷಗಳ ಕೂಡ ಹೆಚ್ಚು ಒಂದು ವೇಳೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಸಮಾಜಶಾಸ್ತ್ರ. ಇವತ್ತು ಸಮಾಜಶಾಸ್ತ್ರ ಎನ್ನುವಂಥದ್ದು ಇಡೀ ಜಗತ್ತಿನಲ್ಲೇ ಒಂದು ಅಪರೂಪದ ವಿಷಯ. ಯಾಕೆಂದ್ರೆ ಯಾವುದೇ ಒಂದು ವಿಷಯವೂ ಕೂಡ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡದಿರತಕ್ಕಂಥ ವಿಷಯವನ್ನ ಸಮಾಜಶಾಸ್ತ್ರ ಮಾಡ್ತಾ ಇದೆ. ಮತ್ತು ಅದರ ಜೊತೆಗೆ ವಿಪುಲವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನು ಕೂಡ ಇವತ್ತು ಸಮಾಜ ಸ್ಪರ್ಧಾತ್ಮಕ ಜಗತ್ತಿನಿಂದ ಕೂಡಿದೆ, ಸಂಘರ್ಷದಿಂದ ಕೂಡಿದೆ, ಒಂದು ಮತೀಯ ಸಂಘರ್ಷದಿಂದ ಕೂಡಿರ್ತಕ್ಕಂಥದ್ದು, ಇವೆಲ್ಲವುಗಳನ್ನ ಹೋಗಲಾಡಿಸಲಿಕ್ಕೆ ಮತ್ತು ಪರಿವರ್ತನೆಯನ್ನು ತರಲಿಕ್ಕೆ ಇವತ್ತು ಬಹುಮುಖ್ಯವಾಗಿ ಅದು ಯಾವಾಗಲೂ ಒಂದು ವಿಷಯ ಇತ್ತು ಅಂತಂದ್ರೆ ಅದು ಸಮಾಜಶಾಸ್ತ್ರ. ಹೀಗಾಗಿ ಸಮಾಜಶಾಸ್ತ್ರ ಎನ್ನುವಂಥದ್ದು ಒಂದು ಅಪರೂಪದ ವಿಷಯ. ನೀವೆಲ್ಲರೂ ಕೂಡ ಇಲ್ಲಿ ಪ್ರಥಮ ಪಿಯುಸಿಯಲ್ಲಿ ಇಂಥ ಒಂದು ಅಪರೂಪದ ವಿಷಯವನ್ನು ಕಲಿತಕ್ಕಂಥದ್ದು ಕೂಡ ಒಂದು ಶ್ಲಾಘನೀಯ ಎನ್ನುವಂಥದ್ದನ್ನ ನಾನಿಲ್ಲಿ ಹೇಳ್ತಕ್ಕಂಥದ್ದು. ಹೀಗೆ ಇಲ್ಲಿ ಸಮಾಜಶಾಸ್ತ್ರದ ಉಗಮ ಅಂತಂದು ನಾನೇನು ಹೇಳಿದೆ 19ನೇ ಶತಮಾನದಲ್ಲಿ ಅದು ಹೆಚ್ಚು ಪ್ರಕಾರಕ್ಕೆ ಬಂದಿರತಕ್ಕಂಥದ್ದು. ಅಲ್ಲಿ ಉಗಮ ಹೇಗೆ ಆಯ್ತು ಅಂದ್ರೆ ಬಹುಮುಖ್ಯವಾಗಿ ಒಂದು ಅವಳಿ ಕ್ರಾಂತಿಗಳು ಅಂತ ಕರಿತೀವಿ ನಾವು. ಅವಳಿ ಕ್ರಾಂತಿಗಳು ಅಂದ್ರೆ 2 ಕ್ರಾಂತಿಗಳು, ಉದಾಹರಣೆ ಫ್ರಾನ್ಸಿನ ಮಹಾಕ್ರಾಂತಿ. ಇಲ್ಲಿ 1789ರಲ್ಲಿ ಫ್ರಾನ್ಸ್ನಲ್ಲಿ ಒಂದು ಮಹಾಕ್ರಾಂತಿ ನಡೆಯುತ್ತೆ. ಯಾಕೆ ಫ್ರಾನ್ಸ್ನಲ್ಲಿ ಮಹಾಕ್ರಾಂತಿ ನಡೀತಂದ್ರೆ ಅಲ್ಲಿ ಯುರೋಪಿಯನ್ ಭಾಗಗಳಲ್ಲಿ ವಿಶೇಷವಾಗಿ ಫ್ರಾನ್ಸ್ನಲ್ಲಿ ತ್ರಿಭುಜಾಕೃತಿಯ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ನಾವಿಲ್ಲಿ ಕಾಣ್ತಕ್ಕಂಥದ್ದು. ಸೊ ಇಲ್ಲಿ ಸಾಮಾನ್ಯವಾಗಿ ಮೇಲ್ಮಟ್ಟದಲ್ಲಿ ರಾಜ ಇರ್ತಾನೆ, ಎರಡನೇ ಮಟ್ಟದಲ್ಲಿ ಶ್ರೀಮಂತ ಅಥವಾ ಪುರೋಹಿತರು ಇರ್ತಕ್ಕಂಥದ್ದು, ಮೂರನೇ ಹಂತದಲ್ಲಿ ಸಾಮಾನ್ಯ ವರ್ಗ ಇರ್ತಕ್ಕಂಥದ್ದು. ಇಲ್ಲಿನ ರಾಜರು ಅಥವಾ ಶ್ರೀಮಂತ ವರ್ಗ ಅಥವಾ ಪುರೋಹಿತ ವರ್ಗವು ವೈಭೋಗದಿಂದ ಕೂಡಿರ್ತಕ್ಕಂಥ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಇಲ್ಲಿ ಸಾಮಾನ್ಯರು ಇವರೆಲ್ಲ ದುಡಿಮೆಯ ಗರಿಷ್ಠ ಭಾಗವನ್ನು ಅಂದ್ರೆ 90ಕ್ಕಿಂತ ಹೆಚ್ಚು ಭಾಗವನ್ನ ಇವೆರಡು ಸಮೂಹಕ್ಕೆ ಕೊಡಬೇಕಾಗಿತ್ತು. ಹಾಗಾಗಿ ರೊಚ್ಚಿಗೆದ್ದಿರ್ತಕ್ಕಂಥ ಎಲ್ಲ ಜನ 16ನೇ ಶತಮಾನದಲ್ಲಿ ವಿಶೇಷವಾಗಿ ಫ್ರಾನ್ಸ್ನಲ್ಲಿ 16ನೇ ಲೂಯಿ ಎಂತಕ್ಕಂಥವ್ರು ಮತ್ತು ಅವನ ಹೆಂಡತಿ ಮೇರಿ ಆಂಟೋನೆಟ್ ಎಂತಕ್ಕಂಥವ್ರ ಮೇಲೆ ಒಂದು ಮುಗಿಬೀಳ್ತಕ್ಕಂಥದ್ದು. ಸೊ ಆದಂತರ ಒಂದು ಕಗ್ಗೊಲೆಯನ್ನ ಮಾಡ್ತಾರೆ. ಸೊ ಅಲ್ಲಿ ಸಾಮಾಜಿಕ ಬಿಕ್ಕಟ್ಟು ಮತ್ತು ರಾಜಕೀಯ ಬಿಕ್ಕಟ್ಟು, ಸಾಮಾಜಿಕ ಅಸ್ಥಿರತೆ ಹಸಿವನ್ನ ಕಾಣ್ತಾ ಇದ್ದೀವಿ. ಒಂದು ಹಳೆ ವ್ಯವಸ್ಥೆಯನ್ನ ಹೋಗಾಡಿಸ್ತಾರೆ. ಹಾಗಾಗಿ ಒಂದು ಹೊಸ ವ್ಯವಸ್ಥೆಯನ್ನ ಕಟ್ಟತಕ್ಕಂಥದ್ದು ಅವಾಗ ಅನಿವಾರ್ಯತೆ. ಆ ಹಿನ್ನೆಲೆಯಲ್ಲಿ ಹೊಸ ವ್ಯವಸ್ಥೆಯನ್ನ ಕಟ್ಟಿದಾಗ ಉದ್ಭವ ಆಗಿರ್ತಕ್ಕಂಥವೇ ಫ್ರಾನ್ಸಿನ ಮಹಾಕ್ರಾಂತಿಯಿಂದ ಬಂದಿರತಕ್ಕಂಥದ್ದು ವ್ಯಕ್ತಿತ್ವವಾದ, ಮಾನವತವಾದ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಅಂದ್ರೆ ಇಲ್ಲಿ ವೈಚಾರಿಕ ಹಿನ್ನೆಲೆಯಲ್ಲಿ ಒಂದು ಸೊಸೈಟಿಯನ್ನು ಕಟ್ಟಬೇಕು ಎನ್ನುವಂಥದ್ದು ಅನೇಕ ಕ್ರಾಂತಿಕಾರಿಗಳು ಇಲ್ಲಿ ಮನಸ್ಸು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟೇ ಸಮಾಜಶಾಸ್ತ್ರ. ಅಂದ್ರೆ ಫ್ರಾನ್ಸಿನ ಮಹಾಕ್ರಾಂತಿ ಒಂದು ಪ್ರಭಾವ ಏನಿತ್ತು ಅದು ಇಡೀ ಜಗತ್ತಿಗೆ ಒಂದು ಪ್ರಭಾವವನ್ನು ಬೀರಿತ್ತು. ಹಾಗಾಗಿ ಸಮಾಜ ಎಲ್ಲೋ ಒಂದು ಅಧೋಗತಿಗೆ ಹೋಗ್ತಾ ಇದೆ, ಒಂದು ವಿಘಟನೆ ಆಗ್ತಾ ಇದೆ, ಇದು ಏನಾದರೂ ಮಾಡಿ ಸರಿಪಡಿಸಬೇಕು ಎನ್ನುವಂಥ ಒಂದು ದೃಷ್ಟಿಯಿಂದ ಇಲ್ಲಿ ಸಮಾಜಶಾಸ್ತ್ರಜ್ಞರು ಇಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವಿಜ್ಞಾನವನ್ನು ಕಂಡಿಡಲಿಕ್ಕೆ ಸಾಧ್ಯತೆ ಆಯಿತು. ಇನ್ನು ಎರಡನೇ ಅಂಶ, ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ. ಇದು 18ನೇ ಶತಮಾನದಲ್ಲಿ ನಡೀತಕ್ಕಂಥದ್ದು. ಸಾಮಾನ್ಯವಾಗಿ ಈ ಹಿಂದಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಭೂಮಿ ನಮ್ಮ ಆದಾಯದ ಬಹುಮುಖ್ಯ ಭಾಗ ಆಗಿತ್ತು. ಅಲ್ಲಿ ಭೂಮಿ ಯಾರು ಹೊಂದಿರ್ತಿದ್ರು ಅಂದ್ರೆ ಶ್ರೀಮಂತರು, ಜಮೀನ್ದಾರರು ಹೊಂದಿರ್ತಾ ಇದ್ರು. ಸೊ ಸಾಕಷ್ಟು ಜನಸಾಮಾನ್ಯ ಅವರ ಕಾಲಹಣಿಯಲ್ಲಿ ದುಡಿದು ತಿಂತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಅಂದ್ರೆ ಅಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಅಸ್ಪೃಶ್ಯತೆ ಇತ್ತು, ನಾನಾ ತರದ ಒಂದು ಏನು ಸಮಸ್ಯೆಗಳನ್ನು ಅರಳ್ತಾ ಇದ್ರು. ಸೊ ಅದರಿಂದ ಆಚೆ ಬರಬೇಕಾದ್ರೆ ಒಂದು ಹೊಸ ತರದ ಉತ್ಪಾದನಾ ವ್ಯವಸ್ಥೆಗಾಗಿ ಜನ ತುಡಿತಾ ಇದ್ರು. ಅಂತ ಸಂದರ್ಭದಲ್ಲಿ ಇಲ್ಲಿ ಕೈಗಾರಿಕಾ ಉದ್ಯಮ ಎನ್ನುವಂಥದ್ದು ಜನ್ಮ ತಾಳ್ತು. ಯಾವಾಗ ಕೈಗಾರಿಕಾ ಉದ್ಯಮ ಜನ್ಮ ತಾಳ್ತು, ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಅಸಮಾನತೆಯಿಂದ ರೊಚ್ಚಿಗೆತ್ತಿರ್ತಕ್ಕಂಥ ಜನ, ಇವರು ಎಲ್ಲವೂ ಕೂಡ ಕೈಗಾರಿಕೆಗಳು ಎಲ್ಲಿ ನಿರ್ಮಾಣ ಆಗುವೋ ಅಲ್ಲಿಗೆ ಅವರು ಬಂದ್ರು. ಸೊ ಬಂದ ಮೇಲೆ ಹೊಸ ತರದ ಒಂದು ಉದ್ಯೋಗಗಳ ಅವಕಾಶಗಳು ಸಿಕ್ಕುವವರಿಗೆ,
ಹೊಸ ಉದ್ಯೋಗ ಅವಕಾಶ ಸಿಕ್ಕಾಗ ಅಲ್ಲಿ ಹೊಸ ತರದ ಒಂದು ಸಾಮಾಜಿಕ ಒಂದು ನಗರಗಳ ನಿರ್ಮಾಣ ಆದವು. ಯಾವತ್ತು ನಗರಗಳ ನಿರ್ಮಾಣ ಆದವು, ವಸತಿ ವ್ಯವಸ್ಥೆ ಸಮಸ್ಯೆ ಉಂಟಾಯಿತು. ಯಾವತ್ತು ವಸತಿ ವ್ಯವಸ್ಥೆ ಉಂಟಾಯ್ತು, ಭಿಕ್ಷಾಟನೆ ಎಂತಕ್ಕಂಥದ್ದು ಮತ್ತು ಅಸ್ಪೃಶ್ಯತೆ ಎಂತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ಸಮಸ್ಯೆಯಾಗಿ ಬಂದವು. ಸೊ ಇವೆಲ್ಲವನ್ನ ಹೋಗ್ಲಾಡಿಸ್ಲಿಕ್ಕೆ ಒಂದು ಸಮಾಜ ಶಾಸ್ತ್ರದ ಅವಶ್ಯಕತೆ ಅವತ್ತು ತಜ್ಞರ ಮುಂದೆ ಅನಿವಾರ್ಯತೆ ಇತ್ತು. ಹೀಗಾಗಿ ಅಲ್ಲಿನ ಒಂದು ನಾಗರಿಕ ಸಮಸ್ಯೆ ಅಥವಾ ಒಂದು ಕೊಳಚೆ ಪ್ರದೇಶದ ಸಮಸ್ಯೆ, ನಿವೇಶನದ ಸಮಸ್ಯೆ, ಆಹಾರದ ಸಮಸ್ಯೆ ಮತ್ತು ಅಪರಾಧಗಳ ಸಂಖ್ಯೆ ಹೆಚ್ಚಳ ಆಗ್ತಿತ್ತು. ಒಂದು ವೈಜ್ಞಾನಿಕ ನೆಲೆಯಲ್ಲಿ ಜನಸಮೂಹವನ್ನ ಅಲ್ಲಿ ನೆಲೆ ನಿಲ್ಲಿಸಬೇಕಾಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಸಾಮಾನ್ಯವಾಗಿ ಸಮಾಜ ಶಾಸ್ತ್ರ ಹುಟ್ಟಿಕೊಳ್ತು. ಹೀಗಾಗಿ ಮತ್ತು ಜ್ಞಾನ ಯುಗದ ಒಂದು ಉದಯ ಅಂತ ಕರೆದಿದ್ವಿ. ಮತ್ತು ವಿವಿಧ ವಿಜ್ಞಾನಗಳಿಂದ ಪಡೆದಿರತಕ್ಕಂಥ ಒಂದು ಸ್ಫೂರ್ತಿ, ಹೊಸ ಹೊಸ ವಿಷಯಗಳು ಇವತ್ತು ಆ ಸಮಾಜಕ್ಕೆ ಅನಾವರಣವನ್ನ ಗೊಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಮಾಜ ಶಾಸ್ತ್ರ ಹುಟ್ಟಿಕೊಳ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆ ಒಂದು ಪ್ರಥಮ ಒಂದು ಅಧ್ಯಾಯದಲ್ಲಿ ಒಂದು ಸಂಕ್ಷಿಪ್ತವಾದಂತ ಒಂದು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ಉಗಮಕ್ಕೆ ಕಾರಣಗಳು, ಅದರ ಲಕ್ಷಣಗಳು, ಅದರ ಉಪಯೋಗಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.